ರಮ್ಯಾ ಏಯ್ ನೀ ನನ್ನ ಜೊತೆ ಮಾತಾಡಬೇಡ ಹೋಗ್ಬಿಡು ಏ ರಮ್ಯಾ ಹಾಯ್ ಶಾಲಿನಿ ಶಾಲಿನಿ ನನಗೆ ಕೋಪದ ಬಗ್ಗೆ ಬೈಬಲ್ ವಚನ ಹೇಳ್ಕೊಡು ಖಂಡಿತ ನಾವು ಸತ್ಯವೇದದಲ್ಲಿ ಕೋಪದ ಬಗ್ಗೆ ಅನೇಕ ವಚನ ಬರೆದಿರುವುದನ್ನು ನೋಡಬಹುದು ಕೀರ್ತನೆ 37:8 ಕೋಪವನ್ನು ನಿಲ್ಲಿಸು ಉರಿಯನ್ನು ಬಿಟ್ಟು ಬಿಡು ಹೇಗಾದರೂ ಕೇಡು ಮಾಡದ ಹಾಗೆ ಕೋಪಿಸಿಕೊಳ್ಳಬೇಡ ಜ್ಞಾನೋಕ್ತಿಗಳು 29:22 ಕೋಪಿಷ್ಟನು ಜಗಳವೆನ್ನೆಬ್ಬಿಸುತ್ತಾನೆ ರೋಷಗೊಂಡವನು ದೋಷದಲ್ಲಿ ತುಂಬಿರುತ್ತಾನೆ ಜ್ಞಾನೋಕ್ತಿಗಳು 15:1 ಮೃದುವಾದ ಪ್ರತ್ಯುತ್ತರವು ಕೋಪವನ್ನು ತಿರುಗಿಸಿ ಬಿಡುತ್ತದೆ ತೀಕ್ಷ್ಣವಾದ ಮಾತುಗಳು ಕೋಪವನ್ನು ಎಬ್ಬಿಸುತ್ತವೆ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 4:26ನೇ ವಚನದಲ್ಲಿ ಏನು ಬರೆದಿದೆ ಗೊತ್ತಾ ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ ಜ್ಞಾನೋಕ್ತಿಗಳು 14:17ನೇ ವಚನ ಮುಂಗೋಪಿಯು ಬುದ್ಧಿಹೀನನಾಗಿ ವರ್ತಿಸುತ್ತಾನೆ ಕುಯುಕ್ತಿಯುಳ್ಳವನು ಹಾಗೆ ಮಾಡುತ್ತಾನೆ ಜ್ಞಾನೋಕ್ತಿಗಳು 14:29ನೇ ವಚನ ಕೋಪಕ್ಕೆ ನಿಧಾನಿಸು ದೀರ್ಘ ಶಾಂತನು ದೊಡ್ಡ ವಿವೇಕಿ ಆತ್ಮದಲ್ಲಿ ಆತುರ ಪಡುವವನು ಮೂಢತೆಯನ್ನು ವೃದ್ಧಿ ಮಾಡುವನು ಜ್ಞಾನೋಕ್ತಿಗಳು 22:24ನೇ ವಚನ ಸಿಟ್ಟುಗಾರನೊಂದಿಗೆ ಸ್ನೇಹ ಮಾಡಬೇಡ ಕೋಪಿಷ್ಟನ ಸಂಗಡ ನೀನು ಹೋಗಬೇಡ ಎಫೆಸೆಯರ್ 4:26 ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ ಅದರಿಂದ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಪ್ರತಿಯೊಬ್ಬರು ಕಿವಿ ಕೊಡುವುದರಲ್ಲಿ ತೀವ್ರವಾಗಿಯೂ ಮಾತನಾಡುವುದರಲ್ಲಿ ಮತ್ತು ಕೋಪಿಸುವುದರಲ್ಲಿ ನಿಧಾನವಾಗಿಯೂ ಇರಲಿ ಏಕೆಂದರೆ ಕೋಪವು ದೇವರು ಬಯಸಿದ ನೀತಿಯನ್ನು ಉಂಟು ಮಾಡುವುದಿಲ್ಲ ನಿಮ್ಮ ಕೋಪವನ್ನು ಹೋಗಲಾಡಿಸಲು ಈ ವಚನಗಳು ನಿಮಗೆ ಸಹಾಯ ಮಾಡುತ್ತವೆ ಎಂದು ಭಾವಿಸುತ್ತೇವೆ